ನಮಸ್ಕಾರ ಸ್ನೇಹಿತರೆ. ಒಂದು ಹಳ್ಳಿನಲ್ಲಿ ಒಬ್ಳು ಹುಡುಗಿ ಇರ್ತಾಳೆ. ಅವಳು ಹುಟ್ಟು ಕುರುಡಿಯಾಗಿರ್ತಾಳೆ. ತನ್ನ ಈ ಕಣ್ಣಿಲ್ಲದೆ ಇರುವಂತ ಒಂದು ಪರಿಸ್ಥಿತಿಯಿಂದ ಅವಳು ಎಲ್ಲರನ್ನೂ ದ್ವೇಷಿಸಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅವಳಿಗೊಬ್ಬ ಸ್ನೇಹಿತ, ತನ್ನೆಲ್ಲ ಕಷ್ಟಗಳಿಗೂ ನೆರವಾದಂತ ಒಬ್ಬ ಸ್ನೇಹಿತ ಇರ್ತಾನೆ. ಆಕೆಗೆ ಈ ಸ್ನೇಹಿತನ ಕಂಡ್ರೆ ಬಹಳ ಇಷ್ಟ. ಇವ್ರು ಬೆಳೀತಾ ದೊಡ್ಡವರಾಗ್ತಾರೆ. ಒಮ್ಮೆ ಇವಳಿಗೊಂದು ಸಂದೇಶ ಬರುತ್ತೆ, ನಿನಗೆ ಒಬ್ರು ಅಪರಿಚಿತ ವ್ಯಕ್ತಿಯೊಬ್ರು ಕಣ್ಣನ್ನ ದಾನ ಮಾಡ್ತಾ ಇದ್ದಾರೆ, ಸೊ ನೀವು ಬಂದು ಆಪರೇಷನ್ ಮಾಡಿಸ್ಕೊಂಡ್ರೆ ನಿಮಗೆ ದೃಷ್ಟಿ ಸಿಗುತ್ತೆ ಅನ್ನೋ ಒಂದು ಸಂದೇಶ ಸಿಗುತ್ತೆ. ಇವಳಿಗೆ ಆಪರೇಷನ್ನ ಡೇಟು ನಿಗದಿಯಾಗುತ್ತೆ. ಇವಳಿಗೆ ಆಪರೇಷನ್ ಆಗುತ್ತೆ. ಡಾಕ್ಟರ್ ಹೇಳ್ತಾರೆ, ನೀನು ಪ್ರಥಮವಾಗಿ ಈ ಪ್ರಪಂಚನೂ ನೋಡಲು ಹೋಗ್ತಾ ಇದ್ದೀರ, ಹಾಗಾದ್ರೆ ನಿನಗೆ ಏನು ನೋಡಬೇಕು ಅಥವಾ ಯಾವ ವ್ಯಕ್ತಿನ ನೋಡಬೇಕು ಅಂತ ಬಯಸ್ತೀಯಾ ಮೊದಲಾಗಿ ಅಂತೇಳಿ ಕೇಳ್ತಾರೆ. ಇವಳು ಹೇಳ್ತಾಳೆ, ನನ್ನ ಬಾಲ್ಯ ಸ್ನೇಹಿತ, ನನಗೆ ಎಲ್ಲ ಥರದಲ್ಲೂ ಆಸರೆಯಾದಂಥ ನನ್ನ ಸ್ನೇಹಿತ, ನಾನು ಅವನನ್ನು ನೋಡಬೇಕು, ನಾನು ಅವನನ್ನು ಮದುವೆ ಆಗೋಕ್ಕೆ ಇಚ್ಛೆ ಪಡ್ತೀನಿ ಅಂತೇಳಿ ಈ ಡಾಕ್ಟ್ರಿಗೆ ತನ್ನ ಆಸೆಯನ್ನು ಹೇಳ್ಕೊಡ್ತೀನಿ. ಈ ವಿಚಾರ ಡಾಕ್ಟ್ರು ಈ ಸ್ನೇಹಿತನಿಗೆ ಹೇಳ್ತಾರೆ. ಇವನಿಗೆ ಭಾಳ ಖುಷಿಯಾಗುತ್ತೆ. ತನಗೆ ದೃಷ್ಟಿ ಬಂದ ನಂತರ ಈ ಸ್ನೇಹಿತ ಆಪರೇಷನ್ ಆಸ್ಪತ್ರೆಯ ಆ ಕೊಠಡಿಯಲ್ಲಿ ಇವಳು ಕಣ್ಣು ತೆಗೆಯುವ ಮುಂಚೆ ಇವಳ ಮುಂದೆ ಬಂದು ನಿಲ್ತಾನೆ. ಈಕೆ ಕಣ್ಣನ್ನು ತೆರೀತಾಳೆ, ನೋಡ್ತಾಳೆ ತನ್ನ ಸ್ನೇಹಿತನಿಗೆ ಕಣ್ಣುಗಳಿರೋದಿಲ್ಲ. ಇವಳು ಯೋಚನೆ ಮಾಡ್ತಾಳೆ, ಕಣ್ಣಿಲ್ಲದೆ ಇರುವಂತ ಈ ಸ್ನೇಹಿತನನ್ನು ನಾನು ಮದುವೆ ಆಗೋದಾದ್ರೂ ಹೇಗೆ? ಇವಳು ಈ ಮದುವೆಗೆ ನಿರಾಕರಿಸ್ತಾಳೆ. ಆ ಸ್ನೇಹಿತ ಅಲ್ಲಿಂದ ಬಹಳ ಬೇಸರವಾದಿಂದ ಹೊರಟೋಗ್ತಾನೆ. ವಾಸ್ತವದಲ್ಲಿ ಏನಾಗಿರುತ್ತೆ ಅಂದ್ರೆ, ತನ್ನ ಜೀವದ ಗೆಳತಿಗೆ ಈ ಸ್ನೇಹಿತ ತನ್ನ ಕಣ್ಣುಗಳನ್ನ ದಾನವಾಗಿ ಕೊಟ್ಟಿರ್ತಾನೆ. ನಮ್ಮ ಜೀವನದಲ್ಲೂ ಈ ತರ ಒಬ್ಬ ಸ್ನೇಹಿತ ಇಲ್ಲದೆ ಇರಬಹುದು, ಆದ್ರೆ ಈ ಸ್ನೇಹಿತನಿಗೂ ಮಿಗಿಲಾದಂತಹ ಅಪ್ಪ ಅಮ್ಮಂದ್ರು ಇದ್ದೇ ಇರ್ತಾರೆ. ಈ ಸ್ನೇಹಿತ ತನ್ನ ಸ್ನೇಹಿತೆ ತನ್ನನ್ನು ಕೈಬಿಟ್ಟ ತಕ್ಷಣದಲ್ಲಿ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ನಾವೆಷ್ಟೇ ಬೇಸರ ಪಡಿಸಿದ್ರು, ನಾವೆಷ್ಟೇ ತೆಗಳಿದ್ರು, ನಮ್ಮನ್ನು ಬಿಟ್ಟೋಗದೆ ನಮಗೋಸ್ಕರ ಬದುಕುವಂತ ನಮ್ಮ ಅಪ್ಪ ಅಮ್ಮಂದ್ರು. ನನಗೆ ನೆನಪಿದೆ, ನಮ್ಮ ಶಾಲಾ ದಿನಗಳಲ್ಲಿ ಬೇಸಿಗೆ ರಜೆ ಮುಗಿದು ನಾವು ಶಾಲೆ ಶುರುವಾಗೋ ಸಂದರ್ಭದಲ್ಲಿ ನಮಗೆ ಹೊಸ ಬಟ್ಟೆಗಳನ್ನ ಕೊಡಿಸಿ, ಹೊಸ ಬ್ಯಾಗು, ಹೊಸ ಜಾಮಿಟ್ರಿ ಬಾಕ್ಸು, ಎಲ್ಲ ಥರದ ಓದಲು ಬೇಕಾದಂಥ ಸಾಮಗ್ರಿಗಳನ್ನ ಕೊಡಿಸ್ತಾ ಇದ್ದಂಥ ಅಪ್ಪ ಅಮ್ಮ ಅವ್ರ ಹತ್ರ ದುಡ್ಡಿದ್ದಕ್ಕಲ್ಲ, ಪಕ್ಕದ ಮನೆಯಿಂದ ಸಾಲ ತೆಗೆದುಕೊಂಡು ತಾವು ದುಡಿದು ತಂದಂಥ ಹಣದಲ್ಲಿ ಸ್ವಲ್ಪ ಎತ್ತಿಟ್ಟು ಈ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ರು. ವರ್ಷದಲ್ಲಿ ಬರುವ ಹಬ್ಬಕ್ಕೆ ಹೊಸ ಬಟ್ಟೆಗಳನ್ನ ಅವ್ರು ಹಾಕೊತಾ ಇದ್ರು, ತಗೊಂತ ಇದ್ರು ಗೊತ್ತಿಲ್ಲ. ಆದ್ರೆ ನಮಗಂತೂ ಹೊಸ ಯೂನಿಫಾರ್ಮ್, ಹೊಸ ಬಟ್ಟೆ, ಹೊಸ ಶೂಸ್ ಕೊಡಿಸ್ತಾ ಇದ್ರು. ಅಮ್ಮ, ನನಗೆ ಬೆಂಗಳೂರಿಗೆ ಟ್ರಿಪ್ ಇದೆ, ಮೈಸೂರಿಗೆ ಟೂರು ಇದೆ ನಮ್ಮ ಶಾಲೆಯಿಂದ, ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಗ ತಮ್ಮ ಬಳಿಯಲ್ಲಿ ಹಣ ಇಲ್ಲದೆ ಇದ್ರು ಎಲ್ಲೋ ಸಾಲ ಪಡೆದುಕೊಂಡಾದ್ರೂ ನಮ್ಮನ್ನ ಆ ಟೂರ್ಗೆ ಕಳಿಸ್ಕೊಡ್ತಾ ಇದ್ದಂತ ಅಪ್ಪ ಅಮ್ಮ. ಬೆಳೆದು ದೊಡ್ಡವರಾದ ನಮಗೆ ಇವತ್ತು ನಮ್ಮ ತಂದೆ ತಾಯಿಗಳ ಸ್ವಭಾವದಲ್ಲಿ, ಅವರ ನಡವಳಿಕೆಯಲ್ಲಿ ಹಲವು ಕುಂದುಕೊರತೆಗಳು ಕಾಣುತ್ತೆ. ನಾವು ನಮ್ಮ ಸ್ನೇಹಿತರ ಬಳಿಗೆ ಹೇಳ್ಕೊಂಡಿರ್ತೀವಿ, ನಮ್ಮ ಅಪ್ಪ ಅಮ್ಮ ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಅವ್ರ ನಡವಳಿಕೆ ತೀರಾ ಬದಲಾಗಿದೆ ಅಂತ. ಸ್ನೇಹಿತರೆ, ಒಂದು ತಿಳ್ಕೊಬೇಕಾಗುತ್ತೆ, ತಮ್ಮ ಕಷ್ಟಕರವಾದ ಯೌವನಾವಸ್ಥೆಯಿಂದ ವೃದ್ಧಾಪ್ಯಕ್ಕೆ ಕಾಲಿಡ್ತಾ ಇರುವ ನಮ್ಮ ತಂದೆ ತಾಯಿಗಳು ವಯೋಸಹಜವಾದ ಶಾರೀರಿಕ ಸಮಸ್ಯೆಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಇದೆಲ್ಲದಿಂದ ಅವರ ಸ್ವಭಾವದಲ್ಲಿ, ನಡವಳಿಕೆಯಲ್ಲಿ ಏರಿಳಿತ ಉಂಟಾಗುತ್ತೆ, ವ್ಯತ್ಯಾಸ ಉಂಟಾಗೇ ಆಗುತ್ತೆ. ಕೆಲವೊಮ್ಮೆ ನಾವು ಆಲೋಚನೆ ಮಾಡೋದು ಉಂಟು, ನಮ್ಮ ಅಪ್ಪ ಅಮ್ಮ ನನಗೇನು ಮಾಡಿದ್ರು, ಏನು ಆಸ್ತಿ ಮಾಡಿಟ್ಟಿದ್ದಾರೆ, ನಮ್ಮ ಸ್ನೇಹಿತನ ನೋಡಿ ಎಷ್ಟಕ್ಕೊಂದು ಆಸ್ತಿ ಇದೆ, ಅವ್ರ ಅಪ್ಪ ಅಮ್ಮ ಮಾಡಿಟ್ಟಿದ್ದು, ನನಗೇನು ಮಾಡಿದ್ದಾರೆ ಇವರು ಅಂತ ಯೋಚನೆ ಮಾಡಿ. ಈ ಬೀದಿಗಳಲ್ಲಿ ಅನಾಥರಾಗಿ ಅಲಿತಾ ಇರುವಂತ ಮಕ್ಕಳನ್ನ ನೋಡಿ, ನಮ್ಮಂತೆ ವಯಸ್ಕರಾದವ್ರನ್ನ ನೋಡಿ, ಲಾಲನೆ ಪಾಲನೆ ಇಲ್ಲದೆ ಇವತ್ತು ಬೀದಿ ಸೇರ್ಕೊಂಡವರು. ಆದ್ರೆ ನಮ್ಗೆ ಆ ಪರಿಸ್ಥಿತಿ ಇಲ್ಲ, ಸಂತೋಷದಿಂದ ಇವತ್ತು ಬದುಕ್ತಾ ಇದೀವಿ ಅಂದ್ರೆ ಅವರು ನಮ್ಮ ಬಾಲ್ಯದಲ್ಲಿ ಹಾಕಿಕೊಟ್ಟಂತಹ ಬುನಾದಿ, ಕೊಡಿಸಿದಂತ ಶಿಕ್ಷಣ, ಅವರು ಬೆಳೆಸಿದಂತ ರೀತಿ, ಇದಕ್ಕಿಂತ ಮಿಗಿಲಾದ ಸಂಪತ್ತು ಅವರು ನಮ್ಗೆ ಏನ್ ಮಾಡಿಕೊಡ್ಬೇಕಾಗಿತ್ತು? ಹಾಗಾಗಿ ಸ್ನೇಹಿತರೆ, ನಮ್ಮ ಪಾಲಿನ ನಿಜವಾದ ಹೀರೋಗಳು ನಮ್ಮ ಅಪ್ಪ ಅಮ್ಮ. ನಮ್ಗೆ ಇದೆಲ್ಲ ಅರಿವಿಗೆ ಬಂದಿರೋದಿಲ್ಲ, ನಮ್ಗಿದ ಅರಿವಿಗೆ ಬರುವುದು ನಾವು ಅಪ್ಪ ಅಮ್ಮಂದ್ರಾದಾಗ. ಇವತ್ತು ನನ್ನ ಪುಟ್ಟ ಮಗಳು ಅಥವಾ ನಮ್ಮ ಮಕ್ಕಳು ನಮ್ಮ ಎದುರು ನಿಂತು ನಮಗೆ ಎದುರುತ್ರ ಕೊಟ್ಟಾಗ ನಮ್ಗೆ ಬಹಳ ಬೇಸರವಾಗುತ್ತೆ, ಏನು ನನ್ನ ಮಗು ಈ ಥರ ಮಾತಾಡ್ಬಿಡ್ತಲ್ಲ ಅಂತ. ಇನ್ನು ಪ್ರಾಯಕ್ಕೆ ಬರದೇ ಇರುವಂಥ ಈ ಮಗು ಮಾತಾಡಿದಾಗ ಬೇಸರ ಮಾಡ್ಕೋತೀವಿ. ಆದರೆ ಬೆಳೆದು ದೊಡ್ಡವರಾದ ನಾವುಗಳು
ನಮ್ಮ ಅಪ್ಪ ಅಮ್ಮಂದಿಗೆ ಎಷ್ಟು ಸಲ ಎದುರುತ್ತರ ಕೊಟ್ಟಿರ್ತೀವಿ, ಅವ್ರಿಗೆ ಬೇಸರವಾಗುವಂತೆ ನಡ್ಕೊಂಡಿರ್ತೀವಿ, ಯಾವುದು ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ನಾವು ಅಪ್ಪ ಅಮ್ಮಂದ್ರೆ ಆಗದಾಗ ಇದೆಲ್ಲ ಒಂದೊಂದು ನಮಗೆ ಅರಿವಿಗೆ ಬರೋಕ್ಕೆ ಶುರು ಆಗುತ್ತೆ. ಸ್ನೇಹಿತರೆ, ನಾನು ಕೇಳ್ಕೊಳ್ಳೋದು, ಈ ಅಪ್ಪ ಅಮ್ಮ ಎನ್ನುವ ಈ ಸಂಬಂಧ ಇಡೀ ಪ್ರಪಂಚದ ಅಮೂಲ್ಯ ಸಂಬಂಧ. ಒಂದು ಪಕ್ಷದಲ್ಲಿ ಈ ಗಂಡ ಹೆಂಡತಿ ಅಣ್ಣ ತಮ್ಮಂದರು ಸ್ನೇಹಿತರು ಎಲ್ಲದಕ್ಕೂ ರಿಪ್ಲೇಸ್ಮೆಂಟ್ ಇದ್ದೇ ಇದೆ. ಆದರೆ ಒಮ್ಮೆ ಅಪ್ಪ ಅಮ್ಮನ ಕಳ್ಕೊಂಡ ಮೇಲೆ ಅದಕ್ಕೆ ರಿಪ್ಲೇಸ್ಮೆಂಟ್ ಯಾವುದೇ ಕಾರಣಕ್ಕೂ ಇಲ್ಲವೇ ಇಲ್ಲ. ಅವರು ಇಲ್ಲದ ಸಂದರ್ಭದಲ್ಲಿ ಅವರ ದೊಡ್ಡ ದೊಡ್ಡ ಫೋಟೋ ಫ್ರೇಮನ್ನು ಮಾಡಿ ನಾವು ಹಾರ ಹಾಕಿ ಪೂಜೆ ಮಾಡಿದ್ರೆ ಏನು ಪ್ರಯೋಜನ? ನಮ್ಮ ಜೊತೆಗಿರುವ ನಮ್ಮ ಅಪ್ಪ ಅಮ್ಮನನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಈ ಒಂದು ಕಥೆ, ಈ ಸಂದೇಶ ನಿಮಗೆ ಇಷ್ಟವಾಯಿತು ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.